ಗಣರಾಜ್ಯೋತ್ಸವ 75ನೇ ಗಣರಾಜ್ಯೋತ್ಸವ ಶುಭಾಶಯವನ್ನು ಕೋರುತ್ತಿದ್ದೇನೆ. ನಾಗಮಂಗಲ ತಾಲೂಕಿನ ತಹಶೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಯಾಗಿ ನಿಮ್ಮೊಂದಿಗೆ ಪಾಲ್ಗೊಂಡು ಈ ಗಣರಾಜ್ಯೋತ್ಸವ ಆಚರಿಸುತ್ತಿರುವುದಕ್ಕೆ ನನಗೆ ಬಹಳ ಹೆಮ್ಮೆಯಾಗುತ್ತಿದೆ. ಭಾರತದ ಸಂವಿಧಾನ ಅಧಿಕೃತವಾಗಿ ಜಾರಿ ಬಂದ ಈ ದಿನವನ್ನು ಸ್ಮರಿಸಲು ದೇಶದ ನಾಗರಿಕರೆಲ್ಲ ಒಟ್ಟಾಗಿ ನಿಲಯ ನೀತಿಯಲ್ಲಿ ಉತ್ಸಾಹ ಮತ್ತು ದೇಶಭಕ್ತಿಯಿಂದ ಆಚರಣೆಯನ್ನು ಮಾಡುತ್ತಿದ್ದಾರೆ. ಭಾರತದ ಸರ್ವ ಪ್ರಜೆಗೂ ಸಮಾನದ ಹಕ್ಕನ್ನು ನೀಡುತ್ತಿರುವ ನಮ್ಮ ಸಂವಿಧಾನವನ್ನು ಜಾರಿಗೆ ತರಲು ಶ್ರಮಿಸಿದ ಎಲ್ಲ ನಾಯಕರನ್ನು ಹಾಗೂ ಅವರ ಸಾಧನೆಯನ್ನು ನೆನೆಯುವ ಹಾಗೂ ಅವರಿಗೆ ವಂದಿಸುವ ಸುವರ್ಣ ಅವಕಾಶ ಈ ದಿನ ನಮ್ಮೆಲ್ಲರಿಗೂ ಇದೆ. ಈ ಸಂದರ್ಭದಲ್ಲಿ ನಾನು ಭಾರತದ ದೇಶದ ಒಬ್ಬ ಪ್ರಜೆಯಾಗಿರುವುದಕ್ಕೆ ಹೆಮ್ಮೆ ಪಡುತ್ತಿದ್ದೇನೆ. ಭಾರತದ ಉತ್ತಮ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಂವಿಧಾನ ಜಾರಿಗೆ ಬಂದಿದ್ದು ಹೌದು. ಜನವರಿ 26, 1950ರಂದು ಭಾರತ ದೇಶವು ಸಾರ್ವಭೌಮ, ಜಾತ್ಯತೀತ, ಸಮಾಜವಾದಿ ಮತ್ತು ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸಿತ್ತು ಹಾಗೂ ತನ್ನ ಸ್ವ ಆಡಳಿತವನ್ನು ಜಾರಿಗೆ ತಂದಿತು. ಸ್ವಾತಂತ್ರ್ಯ, ಸಮಾನತೆ, ಸೌಹಾರ್ದತ್ವ, ಏಕತೆ, ಭದ್ರತ್ವ ಈ ಎಲ್ಲ ಸ್ವಾತಂತ್ರ್ಯ ಭಾರತದ ಸಂವಿಧಾನದಲ್ಲಿರುವ 5 ಪ್ರಮುಖ ಮೌಲ್ಯಗಳು. ಇವುಗಳ ನಡುವೆಯೇ ನಮ್ಮ ಭಾರತದ ಅಭಿವೃದ್ಧಿ, ಭಾರತದ ಪ್ರಗತಿ ಹಾಗೂ ಭಾರತದ ಸಾಧನೆ. ದೇಶವು ವಿವಿಧ ಸಮಸ್ಯೆಗಳ ನಡುವೆಯೂ ಅಭಿವೃದ್ಧಿಶೀಲ ರಾಷ್ಟ್ರದ ನಿರ್ಮಾಣಕ್ಕೆ ಹೊಸ ಪಣಗಳನ್ನು ತೊಡುತ್ತಲೇ ಬಂದಿದೆ. ವಿವಿಧ ಸಾಧಕರಿಂದ ಭಾರತ ದೇಶವು ಪ್ರಪಂಚದಲ್ಲಿ ಒಂದು ಪ್ರತಿಷ್ಠೆಯ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುತ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಅನೇಕ ವಿಶ್ವಮಟ್ಟದ ಕಾಲೇಜುಗಳು, ವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಸ್ಥಾಪಿಸಲಾಗಿದೆ. ಅನೇಕ ಸಂಶೋಧನಾ ಕಾರ್ಯಗಳು ಪ್ರಗತಿಯಲ್ಲಿವೆ. ಇಂಥ ಒಂದು ಸಂಶೋಧನಾ ಕೇಂದ್ರವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ನಾಗಮಂಗಲ ತಾಲೂಕಿನಲ್ಲಿ ಸ್ಥಾಪನೆಯಾಗಿರುವುದು ಕೂಡ ನಮ್ಮ ಅದೃಷ್ಟ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ದೇಶವು ಸಂಪೂರ್ಣ ಸ್ವಾತಂತ್ರ್ಯವಾಗಿದೆ. ಇದಕ್ಕೆ ಉದಾಹರಣೆಯಾಗಿದೆ ನಮ್ಮ ಚಂದ್ರಯಾನ ಉಡಾವಣೆ. ಹೀಗೆ ಭಾರತ ದೇಶದ ಸಾಧನೆಗಳು 10 ಹಲವಾರುಗಳು ಹೇಳಲು ಸಾಧ್ಯವಾಗುತ್ತಿವೆ. ಇಂಥ ದೇಶದ ಒಬ್ಬ ಪ್ರಜೆಯಾಗಿರುವುದಕ್ಕೆ ನಾವು ಹೆಮ್ಮೆ ಪಡಬೇಕು. ಹಾಗೆಯೇ ಈ ದೇಶದ ಸಂವಿಧಾನಕ್ಕೆ ಗೌರವಿಸುತ್ತಾ ನಮ್ಮ ಒಂದು ಅಳಿಲು ಸೇವೆಯನ್ನು ದೇಶದ ಪ್ರಗತಿಗೆ ಕೈ ಜೋಡಿಸಬೇಕು. ನಾಗಮಂಗಲ ತಾಲೂಕಿನ ಅಭಿವೃದ್ಧಿಗಾಗಿ, ಶಾಂತಿಗಾಗಿ, ಪರಸ್ಪರ ಒಳಿವಿಗಾಗಿ ಹಾಗೂ ಒಲಿವಿಗಾಗಿ ನಾವೆಲ್ಲರೂ ಒಂದಾಗಿ ಶ್ರಮಿಸಬೇಕು. ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ಸರ್ಕಾರ ಕೃಷಿ ಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಎಸ್ ಚಂದ್ರಾಯಸ್ವಾಮಿ ಸರ್ ಇವರ ಸಹೋದ್ಯೋಗಿಗೆ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳಿಗೆ ಒಟ್ಟಾಗಿ ಸಾಧನೆಯನ್ನು ಮಾಡಬೇಕೆಂದು ಕೋರುತ್ತಿದ್ದೇನೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಯು ಸರ್ಕಾರದ ಎಲ್ಲ ಸವಲತ್ತು ಹಾಗೂ ಸೇವೆಗಳನ್ನು ಸಲ್ಲಿಸಿದ ನಿಟ್ಟಿನಲ್ಲಿ ನಾವು ಕಾರ್ಯಮುಖರಾಗಿರಬೇಕು ಹಾಗೂ ತಾಲೂಕಿನ ಸರ್ವಾಂಗೀಣ ಪ್ರಗತಿಗೆ ಎಲ್ಲ ಕೈ ಜೋಡಿಸಿ ಕೆಲಸ ಮಾಡೋಣ ಎಂದು ಕೇಳಿಕೊಳ್ಳುತ್ತಾ ಈ ಶುಭ ದಿನ ಮತ್ತು ಐತಿಹಾಸಿಕ ದಿನದಂದು ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಡಿ ಮತ್ತು ಸಂವಿಧಾನವನ್ನು ಜಾರಿಗೆ ತಂದು ಹಾಗೂ ಶ್ರಮಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಕೆಎಂ ಮುನ್ಷಿ, ಅಲ್ಲಲ್ಲಿ ಕೃಷ್ಣಸ್ವಾಮಿ ಅಯ್ಯರ್, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಎನ್ ಮಾಧವ್ ರಾವ್, ಎನ್ ಸದಾವುಲ್ಲ ಹೀಗೆ ಎಲ್ಲ ಮಹಾನೀಯರು ನೆನೆಸುತ್ತಾ ಈ ಸಂದೇಶವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ. ನಮ್ಮ ಹೃದಯ ಶಾಲೆ ತ್ರಿವೇಣಿ ಗಣಸೆಟ್ ಇದು ಅತ್ಯದ್ಭುತವಾಗಿ ನಿರ್ವಹಿಸಿಕೊಂಡು ಕಿರಿಯ ಪ್ರಾಥಮಿಕ ಶಾಲೆ ಸಮನ್ವಯ ಪ್ರೊಫೆಸರ್ ಶಾಲಾ ಸಮಸ್ಥಾನ ನಡೆಸಿ ಬಂದಂತಹ ಶಾಲೆ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ನಾಗಮಂಗಲ. ಅದ್ಭುತವಾದಂತಹ ಈ ಎಲ್ಲ ಅದ್ಭುತ
ನಂತರ